ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ರಂಜಿತ್1. ಇವಾಗ ನಾನು ನಿಮ್ಗೆ ಡಾಗ್ಸ್ ಲೀಶ್ ನ ರಿವ್ಯೂ ಮಾಡ್ಲಿಕ್ಕೆ ನಿಮ್ಮ ಎದುರುಗಡೆ ತರ್ತಾ ಇದ್ದೀನಿ. ಡಾಗ್ ಲೀಶ್ ನ ನಮ್ಮ ಕಾಳಿ ತಂದು ನಿಮ್ಮ ಎದುರುಗಡೆ ತಂದ್ಕೊಡ್ತಾಳೆ, ನೀವು ನೋಡ್ಬೋದು. ಮತ್ತೆ ಅವಳ ಜೊತೆ ನಾನು ನಿಮ್ಗೆ ವಾಕಿಂಗ್ ಲೀಶ್ ನ ಯಾವ ರೀತಿ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಅಂತಾನು ತೋರಿಸ್ತೀನಿ. ಆ ಲೀಶ್ ಕ್ವಾಲಿಟಿ ಯಾವ ರೀತಿ ಇದೆ, ಗಟ್ಟಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನೀವೇ ನೋಡ್ಬೋದು. ಮತ್ತೆ ಬ್ರಾಸ್ ಚೈನ್ ಒಂದು ಬರುತ್ತೆ, ಅದನ್ನೊಂದು ರಿವ್ಯೂ ಮಾಡ್ಬೇಕಂತ ಇದ್ದೀನಿ. ನೋಡೋಣ ಯಾವ್ದಾದ್ರು ರಿವ್ಯೂ ಮಾಡ್ತೀರಿ ಅಂತೇಳಿ ನಮ್ದು ರೆಡಿ ಆಗಿದ್ದಾಳೆ. ಈಗ ಕಾಳಿ ತಂದ್ಕೊಡ್ಲಿಕ್ಕೆ, ತಂದ್ಕೊಟ್ ಮೇಲೆ ಫಸ್ಟ್ ಅದನ್ನ ಲೀಶ್ ನ ರಿವ್ಯೂ ಮಾಡ್ತೀನಿ, ನೆಕ್ಸ್ಟ್ ಬ್ರಾಸ್ ಚೈನ್ ರಿವ್ಯೂ ಮಾಡ್ತೀನಿ. ಬನ್ನಿ ಶುರು ಮಾಡೋಣ. ಕಾಳಿ ಲೀಶ್ ತಗೊಂಡ್ ಬಾ ನೋಡಿ ಫ್ರೆಂಡ್ಸ್, ತಂದ್ಕೊಂಡಿದ್ದಾಳೆ. ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇದ್ದೀನಿ, ಇದು ಕಾಣಿಸ್ತಾ ಇದೆ ಅನ್ಕೋತಿದ್ದೀನಿ. ಲೀಶ್ ನೋಡಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಒಂಥರ. ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಇದು ಏಜಿಯನ್ ಪೆಟ್ ಸ್ಪಾಟ್ ನೋಡ್ದು ಲೀಶ್ ನೋಡಿ. ಓಕೆ, ಓಪನ್ ಮಾಡಿಬಿಡೋಣ. ಹಾಗೆ ತಡ ಯಾಕೆ ಮಾಡೋದು, ಫ್ರೆಂಡ್ಸ್ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಇದು ಲೀಶ್ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಎದುರುಗಡೆ ಚೈನ್ ಇದೆ, ಇದು ಮಾತ್ರ ಒಳ್ಳೆ ಕ್ವಾಲಿಟಿಯಲ್ಲಿದೆ ನೋಡಿ. ಲಾಕ್ ನೋಡಿ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಈ ಲಾಕ್, ನನಗೆ ತುಂಬ ಇಷ್ಟ ಆಯಿತು. ಡಿಸೈನ್ ಬೇರೆ ಚೇಂಜಸ್ ಇದೆ ನೋಡಿ, ಇದ್ರ ಮೇಲೆ ಏಜಿಯನ್ ಪೆಟ್ ಸ್ಪಾಟ್ ಅಂತ ಬರೆದಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ. ಚೆನ್ನಾಗಿದೆ ಇದು ನೋಡಿ, ಬೇಕಾದ್ರೆ ನಾವು ಉದ್ದಕ್ಕೆ ಯೂಸ್ ಮಾಡ್ಕೋಬೋದು, ಹೀಗೆ ಉದ್ದವಾಗಿ ಇಟ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಇಲ್ಲೊಂದು ಲಾಕ್ ಇದೆ ನೋಡಿ, ಇಲ್ಲಿ ಲಾಕ್ ಇದೆ, ಈ ಲಾಕ್ ಒಳಗಡೆ ಇದನ್ನ ಹಾಕೊಂಡ್ಬಿಟ್ಟು ಹ್ಯಾಂಡ್ಲನ್ನ ಈ ರೀತಿ ಯೂಸ್ ಮಾಡ್ಕೋಬೋದು, ಹ್ಯಾಂಡಲ್ನ ಈ ರೀತಿ ಯೂಸ್ ಮಾಡ್ಕೋಬೋದು. ಇವಾಗ ನಮ್ಮ ಡಾಗಿಗೆ ಹಾಕೊಂಡು ಕಲ್ಕೊಂಬ ನೋಡಿ, ಇವಾಗ ಹಾಕ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಈ ತರ ಲೀಶ್ ಏನಾದ್ರು ನಿಮ್ಗೆ ಬೇಕಾದ್ರೆ ಇದು ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ನಿಮ್ಗೂ ಇಷ್ಟ ಆದ್ರೆ ನೀವು ಈ ತರ ಲೀಶ್ ನಾನು ತಗೊಳ್ಬೇಕಂದ್ರೆ ಇದು ಲಿಂಕ್ ನಾಗ ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಬೋದು. ಈಗ ನೆಕ್ಸ್ಟ್ ನಾವು ಬ್ರಾಸ್ ಚಾಕ್ ಚೈನ್ ಅಥವಾ ಬ್ರಾಸ್ ಕಾಲರ್ ಅಂತ ಹೇಳ್ತಾರೆ, ಬ್ರಾಸ್ ಚೈನ್ ಅಂತ ಹೇಳ್ತಾರೆ, ರಾಟ್ ವೇರ್ಗೆ ಯೂಸ್ ಮಾಡೋದನ್ನ ತಗೊಂಬರ್ತೀನಿ. ಇದನ್ನ ಇವಳು ತಂದ್ಕೊಡ್ತಾಳೆ, ರಾಟ್ ವೇರ್ಗೆ ಒಂದ್ಸರಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗತ್ತೆ ಅದು ಅಂತ ಹೇಳ್ಬಿಟ್ಟು. ಒಳ್ಳೆ ಹೆವಿ ಕ್ವಾಲಿಟಿ ಇದೆ ಬ್ರಾಸ್ ಚೈನು, ತುಂಬ ಚೆನ್ನಾಗಿ ಕಾಣುತ್ತೆ, ನೀವು ತುಂಬ ಇಷ್ಟಪಡ್ತೀರಾ. ಈ ವಾಕಿಂಗ್ ಲೀಶ್ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಲಾಕ್ ಕೊಟ್ಟಿದ್ದೇನೆ ಡಿಫ್ರೆಂಟ್ ಆಗಿ, ಇದು ತುಂಬ ಇಷ್ಟ ಆಗಿದೆ ನನಗೆ, ತುಂಬ ಡಿಫ್ರೆಂಟ್ ಇದೆ. ಮತ್ತೆ ಈ ರೀತಿ ಕೊಟ್ಬಿಟ್ಟು ಬಾಯಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ ಈ ತರ ನಾವು ಕರ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ಈಗ ನೀವು ಲೀಶ್ ನೋಡಿದೀರಾ, ನಾನು ನಿಮ್ಗೆ ಬ್ರಾಸ್ ಚೈನ್ ತೋರಿಸ್ತಾ ಇದ್ದೀನಿ, ರಾಟ್ ವೇರ್ಗೆ ಹಾಕ್ಬೇಕು ನಾವು. ಈಗ ಮೆಲನಸ್ ಡಾಗ್ ತಂದು ಕೊಡ್ತದೆ, ನೆಕ್ಸ್ಟ್ ರಾಟ್ ವೇರ್ಗೆ ಹಾಕಿ ನಿಮ್ಗೆ ತೋರಿಸ್ತೀನಿ, ಅದ್ರ ಬಗ್ಗೆ ರಿವ್ಯೂ ಕೊಡೋಣ. ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್, ನಮ್ಗೆ ಮೆಲನೇಸ್ ತಂದ್ಕೊಟ್ಟಿದೆ ಬ್ರಾಸ್ ಚೈನ್ ನ, ಇದ್ರ ಬಗ್ಗೆ ರಿವ್ಯೂ ನಾವೀಗ ನೆಕ್ಸ್ಟ್ ರಾಟ್ ವೇರ್ಗೆ ಹಾಕಿ ಮಾಡ್ತೀವಿ, ಯಾವ ರೀತಿ ಇರುತ್ತೆ ಅಂತೇಳಿ ನೀವು ನೋಡ್ಬೋದು. ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ, ಏಜಿಯನ್ ಪೆಟ್ ಸ್ಪಾಟ್ ಅವ್ರದ್ದು ಬ್ರಾಸ್ ಚೈನು, ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ನೋಡಿ, ಒಂಥರ ಚಿನ್ನದ ಕಲರ್ ಇದೆ ಕಾಣಿಸ್ತಾ ಇದೆ ಅಲ್ವಾ. ಇದನ್ನೀಗ ನಿಮ್ ಮುಂದೆ ಓಪನ್ ಮಾಡ್ತೀನಿ, ನೋಡಿ ಫ್ರೆಂಡ್ಸ್ ಓಪನ್ ಮಾಡ್ತಾ ಇದ್ದೀನಿ.
ನನಗಂತೂ ಇದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಡಾಗ್ ಶೋಗಳಲ್ಲಿ ಯೂಸ್ ಆಗ್ತದೆ ಕೆಲವು ಸರಿ. ನೋಡಿ ಸೂಪರ್ ಆಗಿದೆ, ಯಾವ ರೀತಿ ಇದೆ ನಮ್ಮ ರಾಟ್. ಹುಲಿಗಂತೂ ತುಂಬಾ ಸೂಪರ್ ಆಗುತ್ತೆ. ಹುಲಿ ಈಗ ಸದ್ಯಕ್ಕೆ ಮನೆಯಲ್ಲಿದೆ, ನಾನೀಗ ಟ್ರೈನಿಂಗ್ ಮಾಡೋ ಜಾಗದಲ್ಲಿದ್ದೀನಿ. ನೋಡಿ ಫ್ರೆಂಡ್ಸ್, ಬ್ರಾಸ್ ಚೈನ್ ಯಾವ ರೀತಿ ಇದೆ ಕಾಣಿಸ್ತಿದೆ ಅಲ್ವಾ, ತುಂಬಾ ಹೆವಿ ಇದೆ. ನಮ್ಮ ಸ್ಟೂಡೆಂಟ್ ಒಂದು ರಾಕಿ ಅಂತ ರಾಟ್ ವೀಲರ್ ರೀಸೆಂಟ್ ಆಗಿ ಬಂದಿರೋದು, ಅದಕ್ಕೊಂದ್ಸರಿ ಹಾಕಿ ನಾವು ಚೆಕ್ ಮಾಡೋಣ. ಇವಾಗ ಹೈ ಟೆಂಪರ್ ಮಾಡ್ತಾ ಇದೆ, ಸಿಕ್ಕಾಪಟ್ಟೆ ಎಳ್ದಾಡತ್ತೆ. ಸೊ ಅದಕ್ಕೆ ಹಾಕಿ ನೋಡೋಣ ಯಾವ ರೀತಿ ಗಟ್ಟಿಯಾಗಿದೆ ಅಂತ. ನೋಡಿ ಇದನ್ನ ಹಾಕೋದು ಯಾವ ರೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ. ನೆಕ್ಸ್ಟ್ ಅದಕ್ಕೆ ನೆಕ್ಕಿಗೆ ಇದನ್ನ ಹಾಕ್ಬಿಟ್ಟು ಲಾಕ್ ಮಾಡಿದ್ರಾಯ್ತು. ಏಜಿಯನ್ ಪೆಟ್ ಸ್ಪಾಟಲ್ಲಿ ಅವ್ರ ಹತ್ರ ನಾನು ತರಿಸ್ಕೊಂಡಿರೋ ಲೀಶು ಮತ್ತೆ ಈ ಬ್ರಾಸ್ ಚೈನ್ ನ ಹಾಕ್ಬಿಟ್ಟು ನಿಮ್ಮ ಎದುರುಗಡೆ ರಾಟ್ ವೀಲರ್ ತೋರಿಸ್ತಾ ಇದ್ದೀನಿ. ರಾಟ್ ವೀಲರ್ ಬರ್ತಾ ಇದೆ ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ. ನೋಡಿ ಎಳೆದಾಡ್ತಾ ಇದೆ ಸಿಕ್ಕಾಪಟ್ಟೆ, ಆದರೂ ಆ ಬ್ರಾಸ್ ಏನು ಕಟ್ಟಾಗ್ತಾ ಇಲ್ಲ, ಅದು ಗಟ್ಟಿಯಾಗೇ ಇದೆ ಬ್ರಾಸ್ ಚೈನು. ಹಾಗೆ ಅದ್ರ ಹಿಂದ್ಗಡೆ ಏಜಿಯನ್ ಪೆಟ್ ಸ್ಪಾಟ್ ಅವರ ಲೀಶ್ ಸಹಿತ ಇದೆ, ಅದರಲ್ಲೂ ಚೈನ್ ಇದೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ, ಆಮೇಲೆ ನಮ್ಮ ಕೈಗೇನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಚೈನು ಚಿನ್ನದ ಥರ ಚಿನ್ನದ ಕಲರಲ್ಲಿ ಹೊಳಿತಾ ಇದೆ. ಇದು ಲೀಶು, ಅದಕ್ಕೆ ಬೇರೆ ಚೈನ್ ಬೇರೆ ಇದೆ. ನೀವು ನೋಡಿದ್ರೆ ಅನ್ಕೊಂತೀನಿ ಏಜಿಯನ್ ಪೆಟ್ ಸ್ಪಾಟ್ ಅವ್ರದ್ದು ಸಿಕ್ಕಾಪಡೆ ಚೆನ್ನಾಗಿದೆ ಬ್ರಾಸ್ ಚೈನು. ನನಗಂತೂ ತುಂಬ ಖುಷಿಯಾಗಿದೆ, ಕಲರ್ ನೋಡಿ ಸೂಪರ್ ಆಗಿದೆ. ಅಮೇರಿಕನ್ ಮಲ್ಲಿಗೆ ಮತ್ತೆ ರಾಟಲ್ಗೆ ಹಾಕಿದ್ರೆ ನೋಡಿದವರು ಚಿನ್ನ ಚೈನ್ ಅನ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ ಚೈನು. ನಿಮಗೇನಾದರೂ ಇದು ಇಷ್ಟ ಆದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಬೈ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಗಿದೆ. ಹಾಗೆ ಈ ಲೀಶಿದ್ದು ರಿವ್ಯೂ ಮಾಡಿದೆ ನಾನು, ಲೀಶ್ನ ಹಾಕ್ಬಿಟ್ಟು ನಮ್ಮ ಮೆಲನೋಯ್ಸ್ಗೆ, ಅದು ಸಹಿತ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಈ ಲಾಕು ಮತ್ತು ಇದ್ರ ಸ್ಟೈಲು ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಈ ಥರ. ನಿಮಗೇನಾದರೂ ಇವೆರಡು ಐಟಮ್ಸ್ ಬೇಕಾಗಿದ್ದರೆ ಕೆಳಗಡೆ ರಿಸ್ಕ್ ಕೊಟ್ಟಿರ್ತೀನಿ ಲಿಂಕ್ನ, ನೀವು ಬೈ ಮಾಡ್ಬೋದು. ಹೀಗೆ ಮುಂದೆ ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಏನಾದರೂ ಸಲಹೆಗಳು ಬೇಕಾದರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ.